ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಸರ್ಕಾರ ರಚನೆಯಾಗಿ ಒಂದು ವರ್ಷದ ಬಳಿಕ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡಲು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆಗಾಗಿ ಒಂದು ವರ್ಷದ ಬಳಿಕ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡಲು ಮುಂದಾಗಿದ್ದಾರೆ. ಈ ಸಲ ವಾಸ್ತವಕ್ಕೆ ಮನೆ ಬದಲು ಸರ್ಕಾರಿ ಶಾಲೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಲೋಕಸಭೆ ಚುನಾವಣೆ ಫಲಿತಾಂಶ ಮೈತ್ರಿ ಪಕ್ಷದ ಜೆಡಿಎಸ್ ಕಾಂಗ್ರೆಸ್ ನಾಯಕರನ್ನು ಕೆಂಗಡಿಸಿದೆ. ಬಿಜೆಪಿ ಎದುರು ಹೀನಾಯವಾಗಿ ಸೋತಿದ್ದು ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ಕಷ್ಟ. ಚುನಾವಣೆ ಎದುರಾದರೆ ಜನರ ಬಳಿಗೆ ಯಾವ ಮುಖ ಹೊತ್ತು ಹೋಗುವುದು, ಏನು ಉತ್ತರ ನೀಡುವುದು ಎಂಬ ಆತಂಕ ಎರಡು ಪಕ್ಷಗಳ ನಾಯಕರನ್ನ ಕಾಡುತ್ತಿದೆ ಎನ್ನಲಾಗಿದೆ. ಜನರೊಂದಿಗೆ ಬೆರೆಯಲು, ಅವರ ಸಮಸ್ಯೆಗಳನ್ನು ಅರಿಯಲು, ಸರ್ಕಾರದ ಕಾರ್ಯವೈಖರಿ ತಿಳಿಯಲು ನೆರವಾಗುವುದು ಗ್ರಾಮ ವಾಸ್ತವ್ಯ. ಶೀಘ್ರವೇ ನನ್ನ ಗ್ರಾಮ ವಾಸ್ತವ್ಯ ಪ್ರಾರಂಭವಾಗಲಿದೆ ಸರ್ಕಾರಿ ಶಾಲೆಗಳಲ್ಲಿ. ಈ ಹಿನ್ನೆಲೆಯಲ್ಲಿ ಆಡಳಿತ ಯಂತ್ರ ಚುರುಕುಗೊಳಿಸುವ ಮುಖ್ಯಮಂತ್ರಿ ಸಜ್ಜಾಗಿದ್ದು ಅದರ ಮೊದಲ ಹೆಜ್ಜೆಯಾಗಿ ಗ್ರಾಮ ವಾಸ್ತವ್ಯಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಜೊತೆಗೆ ಸೇರಿ ಸಮ್ಮಿಶ್ರ ಸರ್ಕಾರ ರಚಿಸಿದ್ದರು. ಕುಮಾರಸ್ವಾಮಿ ಅವರು ವಿಧಾನಸೌಧ ಐಷಾರಾಮಿ ಹೋಟೆಲ್ನಿಂದ ಹೊರಗೆ ಬಂದಿರಲಿಲ್ಲ. ಆಪರೇಷನ್ ಕಮಲದ ಯತ್ನ, ಕಾಂಗ್ರೆಸ್ ನಾಯಕರ ನಡವಳಿಕೆ, ವಿಭಿನ್ನ ಹೇಳಿಕೆಗಳು ವರ್ಷ ಪೂರ್ತಿ ಸರ್ಕಾರವನ್ನು ಕಡಿದವು. ಜೊತೆಗೆ ಸಿದ್ದರಾಮಯ್ಯ ಬೆಂಬಲಿಗರು ಮಾತು ಮುಖ್ಯಮಂತ್ರಿಗೆ ಮುಜುಗರವನ್ನುಂಟು ಮಾಡುತ್ತಿತ್ತು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಹೇಳಿದ್ದಾರೆ. 2019 ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ರಾಜಕೀಯ ನಾಯಕರ ರಾಜೀನಾಮೆ ಪರ್ವ ಮುಂದುವರೆದಿದೆ. ಅದರ ಭಾಗವಾಗಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಸೋಲಿನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವೆ, ಆದರೆ ಯಾವಾಗ ಎಂಬುದು ಇನ್ನೂ ಅಂತಿಮಗೊಂಡಿಲ್ಲ ಎಂದು ರಾಜ್ಯ ಘಟಕದ ಅಧ್ಯಕ್ಷ ಎಚ್ ವಿಶ್ವನಾಥ್ ತಿಳಿಸಿದರು. ಈ ಹಿಂದೆಯೂ ಎರಡು ಬಾರಿ ರಾಜೀನಾಮೆ ನೀಡಲು ಮುಂದಾಗಿದ್ದೆ, ದೇವೇಗೌಡರು ತಡೆದಿದ್ರು. ಈಗಲೂ ಮತ್ತೊಮ್ಮೆ ದೇವೇಗೌಡರನ್ನ ಭೇಟಿಯಾಗಿ ನನ್ನ ನಿರ್ಧಾರದ ಬಗ್ಗೆ ಚರ್ಚಿಸುವೆ ಎಂದು ಹೇಳಿದರಂತೆ. ಅಸಮಾಧಾನ ಏನಿಲ್ಲ, ಮುನ್ಸಿಪಾಲಿಟಿ ಚುನಾವಣೆಗೂ ಇದಕ್ಕೂ ಸಂಬಂಧವಿಲ್ಲ. ಪಕ್ಷದ ಸೋಲಿನ ನೈತಿಕ ಹೊಣೆ ಹೊರುವುದು ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯಾಗಿದೆ ಎಂದಿದ್ದಾರೆ. ಬೀದರ್ನಲ್ಲಿ ಗುರುನಾನಕ್ ಸಾಹೇಬ್ ಅವರ 550ನೇ ಸಾಲ್ ಗುರುನಾನಕ್ ಪ್ರಕಾಶ್ ಯಾತ್ರೆಗೆ ಚಾಲನೆ ನೀಡಲಾಯಿತು. ಬೀದರ್ನಲ್ಲಿ ಗುರುನಾನಕ್ ಸಾಹೇಬ್ ಅವರ 550ರ ಸಾಲ್ ಗುರುನಾನಕ್ ಪ್ರಕಾಶ್ ಯಾತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಅವರು ಚಾಲನೆ ನೀಡಿದರು. ಈ ರಥಯಾತ್ರೆಯು ಬೀದರ್ನಿಂದ ಪ್ರಾರಂಭಗೊಂಡು ದೇಶದಾದ್ಯಂತ ಸಂಚರಿಸಿ ಮತ್ತೆ ನಗರಕ್ಕೆ ಬಂದು ಸಮಾಪ್ತಿಯಾಗಲಿದೆ ಎಂದು ಹೇಳಿದರು. ಸಿಖ್ ಧರ್ಮದ ಲಕ್ಷಾಂತರ ಭಕ್ತರು ರಥಯಾತ್ರೆಯಲ್ಲಿ ಪಾಲ್ಗೊಂಡರು. Thank you.
ರಂಜಾನ್ ಹಿನ್ನೆಲೆಯಲ್ಲಿ ಬೀದರ್ ನಗರದ ಜಾಮಿಯಾ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ಯುವಜನ ಮತ್ತು ಕ್ರೀಡಾ ಸಚಿವರಾದ ರಹೀಂ ಖಾನ್ ಅವರು ಬೀದರ್ನ ಜಾಮಿಯಾ ಮಸೀದಿಯಲ್ಲಿ ರೋಜಾ ಇರುವವರಿಗೆ ಇಫ್ತಾರ್ ಕೂಟವನ್ನು ಏರ್ಪಡಿಸಿದರು. ಈ ಔತಣ ಕೂಟಕ್ಕೆ ನೂತನವಾಗಿ ಆಯ್ಕೆಯಾದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಗೀತಾ ಪಂಡಿತ್ ಚಿದ್ರಿ, ಕಾಂಗ್ರೆಸ್ನ ಮುಖಂಡರಾದ ಅಮೃತ್ ರಾವ್ ಚಿಮ್ಮಕೋಡೆ, ಪಂಡಿತ್ ಚಿದ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಮನುಷ್ಯ ಸತನಂತರ ಎಲ್ಲಿ ಹೋಗ್ತಾನೆ, ಮನುಷ್ಯರ ವಿಚಾರಣೆ ಯಾವ ರೀತಿ ನಡೆಯಲಿದೆ ಮತ್ತು ಮನುಷ್ಯರಿಗೆ ವಿಚಾರಣೆ ನಂತರ ಅಂತಿಮ ವಾಸಸ್ಥಳ ಸ್ವರ್ಗ ಮತ್ತು ನರಕ ಇದರ ವಿವರಣೆ ಪವಿತ್ರ ಕುರಾನಿನಲ್ಲಿ ಬರ್ತದೆ. ಪವಿತ್ರ ಕುರಾನಿನ ಅಲ್ಲಾನು ಹೇಳಲಿಕ್ಕೆ ಅಲ್ಲಾನು ಪ್ರವಾದಿಗಳನ್ನು ಕರೆಸ್ತಾ ಇದ್ದ. ಆ ಪ್ರವಾದಿಗಳು ಕೂಡ ಮನುಷ್ಯರ ಹಾಗೆ, ಅವರು ಕೂಡ ಮನುಷ್ಯರಾಗಿದ್ದರು, ಆದರೆ ಅವರಿಗೆ ದೈವಿ ಸಂದೇಶ ಬರ್ತಾ ಇತ್ತು. ಆ ದೈವಿ ಸಂದೇಶವನ್ನು ತಾವು ಕೂಡ ಅನುಸರಿಸಿ ಜನರಿಗೆ ಮಾದರಿಯಾಗುವಂತಹದ್ದು. ಹೀಗಾಗಿ ಅವರು ಎಲ್ಲ ಆ ಪ್ರವಾದಿಗಳನ್ನು ಇಲ್ಲಿ ಕಳಿಸಿ ಜನರಿಗೆ ಒಂದು ಮಾರ್ಗದರ್ಶನವನ್ನು ಮಾಡಿದರು. ಅದರಲ್ಲಿ ಹಜರತ್ ಆದಮ್ ಅಲೈಹಿ ಸಲಾಂ ಅವರು ಕೂಡ ಪ್ರವಾದಿಯಾಗಿದ್ದಾರೆ, ಹಜರತ್ ಇಬ್ರಾಹಿಂ ಅಲೈಹಿ ಸಲಾಂ, ಹಜರತ್ ಮೂಸಾ ಅಲೈಹಿ ಸಲಾಂ. ರಸ್ತೆ ದಾಟುತ್ತಿದ್ದ ವ್ಯಕ್ತಿ ಮೇಲೆ ಲಾರಿ ಹಾಯ್ದು ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ರಸ್ತೆ ದಾಟುತ್ತಿದ್ದಾಗ ಪರಶುರಾಮ ಎಂಬುವರ ಮೇಲೆ ಲಾರಿ ಹಾಯ್ದ ಘಟನೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ನಡೆದಿದೆ. ಘಟನೆಯಲ್ಲಿ ಪರಶುರಾಮ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ತಹಸೀಲ್ದಾರ್ ಕಚೇರಿಯಲ್ಲಿ ಪರಶುರಾಮ್ ಕೆಲಸ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ರಸ್ತೆ ದಾಟುತ್ತಿದ್ದಾಗ ವೇಗವಾಗಿ ಯಮರೂಪಿಯಂತೆ ಬಂದ ಲಾರಿ ಪರಶುರಾಮ್ ಮೇಲೆ ಆಯ್ದಿದೆ. ಈ ಬಗ್ಗೆ ಪೂರ್ವ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚೆನ್ನಮ್ಮ ಬಿಜೆಪಿಗೆ ಮತ ನೀಡಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ ನುಡಿದಿದ್ದಾರೆ. ಮೋದಿಯನ್ನು ಇಡೀ ವಿಶ್ವವೇ ಒಪ್ಪಿದೆ, ಹೀಗಾಗಿ ತಾಯಿ ಸಮಾನರಾದ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನರೇಂದ್ರ ಮೋದಿ ಅವರಿಗೆ ಬೆಂಬಲಿಸುವುದಾಗಿ ಬಿಜೆಪಿಗೆ ಮತ ನೀಡಿದ್ದಾರೆ ಎಂದು ಬಿಜೆಪಿ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿ ಅವರು, ನಿಂಬೆಹಣ್ಣು ರೇವಣ್ಣ ಸೇರಿದಂತೆ ಮೈತ್ರಿ ಪಕ್ಷದ ಎಲ್ಲ ಪ್ರಮುಖ ನಾಯಕರು ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಲು ಶಿವಮೊಗ್ಗಕ್ಕೆ ಆಗಮಿಸಿದರು. ಟ್ರಬಲ್ ಶೂಟರ್ ಎಂದು ಬೆಂಬಲಿಸಿಕೊಳ್ಳುತ್ತಿದ್ದ ಡಿಕೆ ಶಿವಕುಮಾರ್ಗೆ ಕ್ಷೇತ್ರದ ಜನ ಟ್ರಬಲ್ ಕೊಡುವ ಮೂಲಕ ಶಿವಮೊಗ್ಗ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಎಂದು ಕುಟುಕಿದ್ದಾರೆ. ಕ್ಷೇತ್ರದಲ್ಲಿ ಹಣ ಹಂಚಿ ಗೆಲ್ಲಲು ಹೊರಟಿದ್ದವರಿಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹುಲಿಯಂತಹ ಕಾರ್ಯಕರ್ತರ ಪಡೆ ಇದ್ದು ಇಲ್ಲಿ ಬೇರೆ ಪಕ್ಷದವರ ಆಟ ನಡೆಯಲ್ಲ ಎಂದರು. ದೇಶದ ಅತ್ಯಂತ ಹಳೆಯ ದೂರದ ಪ್ರಯಾಣ ಮಾಡಿದ ರೈಲುಗಳಲ್ಲಿ ಒಂದಾದ ಪಂಜಾಬ್ ಮೇಲ್ನ 107ನೇ ವರ್ಷ ಪೂರ್ಣಗೊಳಿಸಿದೆ. 107ನೇ ವರ್ಷ ಆಚರಣೆ ಮಾಡಿದ ಹಿನ್ನೆಲೆ ಪ್ರಯಾಣಿಕರು ಸಿಹಿ ಹಂಚಿ ಸಂಭ್ರಮಿಸಿದರು. ದೇಶದ ಅತ್ಯಂತ ಹಳೆಯ ದೂರದ ಪ್ರಯಾಣ ಮಾಡಿದ ರೈಲುಗಳಲ್ಲಿ ಒಂದಾದ ಪಂಜಾಬ್ ಮೇಲ್ 107 ವರ್ಷ ಪೂರ್ಣಗೊಳಿಸಿದೆ. ಈ ರೈಲಿನ 107ನೇ ವರ್ಷಾಚರಣೆ ಮಾಡಿರುವ ಪ್ರಯಾಣಿಕರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ರೈಲನ್ನು ಆರಂಭದಲ್ಲಿ ಪಂಜಾಬ್ ಲಿಮಿಟೆಡ್ ಎಂದು ಕರೆಯಲಾಗುತ್ತಿತ್ತು. ಇದು 1912 ಜೂನ್ 1 ಮುಂಬೈನಿಂದ ಪಾಕಿಸ್ತಾನದ ಪೇಶಾ ವರ್ಗಗೆ ಮೊದಲ ಪ್ರಯಾಣ ಮಾಡಿತ್ತು. ಪ್ರಾರಂಭದಲ್ಲಿ ಉನ್ನತ ಸ್ಥಾನದಲ್ಲಿದ್ದವರಿಗೆ ಪ್ರಯಾಣಿಸಲು ಅವಕಾಶವಿತ್ತು. ನಂತರ ದಿನಗಳಲ್ಲಿ ಸಾಮಾನ್ಯ ಜನರಿಗೂ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. 1930 ದಶಕದ ಮಧ್ಯದಲ್ಲಿ 3ನೇ ಶ್ರೇಣಿಯ ಬೋಗಿಗಳನ್ನು ರೈಲಿಗೆ ಅಳವಡಿಸಲಾಯಿತು. 1945 ಹವಾನಿಯಂತ್ರಿತ ಬೋಗಿ ಅಳವಡಿಕೆಯಾದವು. ಬ್ರಿಟಿಷ್ ಆಡಳಿತ ಕಾಲದ ಅತಿ ವೇಗದ ರೈಲು ಇದಾಗಿತ್ತು. ಪಂಜಾಬ್ ಮೇಲ್ 107 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಪ್ರಯಾಣಿಕರು ಸಂಭ್ರಮಾಚರಣೆ ಮಾಡಿರುವುದನ್ನು ANI ಟ್ವೀಟ್ ಮಾಡಿದೆ. ದೇಶ ವಿಭಜನೆಯಾಗುವ ಮೊದಲು ಈ ರೈಲು ಮುಂಬೈನಲ್ಲಿರುವ ಬಲ್ಲಾರ್ಡ್ ಪಿಯರ್ ಮೋಲ್ ನಿಲ್ದಾಣದಿಂದ ಪೇಶಾವರ್ಗೆ 47 ಗಂಟೆಗಳಲ್ಲಿ 2496 ಕಿಲೋಮೀಟರ್ ದೂರ ಕ್ರಮಿಸುತ್ತಿತ್ತು. ಪ್ರಸ್ತುತ ರೈಲು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ನಿಂದ ಪ್ರಯಾಣ ಆರಂಭಿಸಿ ಉತ್ತರದ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ಕೊನೆಗೊಳಿಸುತ್ತದೆ.
34 ಗಂಟೆ 15 ನಿಮಿಷದಲ್ಲಿ 1930 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ರೈಲು 6 ಬೋಗಿಗಳನ್ನು ಹೊಂದಿತ್ತು, ಅದರಲ್ಲಿ ಪ್ರಯಾಣಿಕರಿಗೆ 3 ಮತ್ತು ಅಂಚೆ ಸರಕು ಸಾಗಣೆಗೆ 3 ಬೋಗಿಗಳನ್ನು ಮೀಸಲಿಡಲಾಗಿತ್ತು. 3 ಬೋಗಿಗಳಲ್ಲಿ 96 ಜನ ಮಾತ್ರ ಪ್ರಯಾಣಿಸಲು ಅವಕಾಶವಿತ್ತು. ರೈಲಿನಲ್ಲಿ ಶೌಚ ಮತ್ತು ಸ್ನಾನಗೃಹಗಳು, ರೆಸ್ಟೋರೆಂಟ್, ಸರಕು ಕೋಣೆ ಹಾಗೂ ಬ್ರಿಟಿಷ್ ಪ್ರಯಾಣಿಕರ ಸೇವಕರು ಇದ್ದರು. ಭೀಕರ ಬರಗಾಲದ ಛಾಯೆ, ನೀರಿಗಾಗಿ ಹಾಹಾಕಾರ ಕೂಗು, ಶಿವ ಶಿವ ಅಂತ ಜೀವ ಕೈಯಲ್ಲಿ ಹಿಡಿದು ಬಾವಿಗಿಳಿಯಲೇಬೇಕಾದ ಪರಿಸ್ಥಿತಿ. ರಾಜ್ಯದೆಲ್ಲೆಡೆ ಬರ ತಾಂಡವಾಡುತ್ತಿದ್ದು ಸರ್ಕಾರ ಬರ ನಿರ್ವಹಣೆಗೆ ಅಂತ ಸಾಕಷ್ಟು ಹಣ ಬಿಡುಗಡೆ ಮಾಡ್ತಿದೆ. ಆದರೆ ಬಿಡುಗಡೆಯಾದ ಹಣ ಎಲ್ಲಿ ಹೋಗ್ತಿದೆಯೋ ಗೊತ್ತಿಲ್ಲ. ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿಗಳನ್ನ ಕೇಳಿದರೆ ಅನುದಾನ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಹೀಗಾಗಿ ಮಹಿಳೆಯರು ಕಿಲೋಮೀಟರ್ ಗಟ್ಟಲೆ ದೂರ ಕ್ರಮಿಸಿ ಬಾವಿ ನೀರು ಹರಿಸಿ ಹೋಗುತ್ತಿದ್ದಾರೆ. ಭಾರಿ ಆಳದ ಬಾವಿಯಲ್ಲಿ ಇಳಿದು ಜೀವ ಕೈಯಲ್ಲಿ ಹಿಡಿದು ಜೀವ ಜಲಕ್ಕಾಗಿ ಪರದಾಡುತ್ತಿದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗಡಿ ಭಾಗದ ಕಸನಹಾಳ ಗ್ರಾಮದಲ್ಲಿ. ಬಾವಿಗಿಳಿಯಲು ಯಾವುದೇ ಆಸರೆ ಮೆಟ್ಟಿಲುಗಳು ಇಲ್ಲವೇ ಇಲ್ಲ. ಬರದ ದೃಶ್ಯಗಳು ಮನ ಕುಲುಕುತ್ತವೆ. ಕಸನಾಳ ಗ್ರಾಮದಲ್ಲಿ 1500 to 2000 ಜನಸಂಖ್ಯೆ ಇದ್ದು ಇಲ್ಲಿನ ಜನ ನಿತ್ಯ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಇದೊಂದೇ ಬಾವಿಯೇ ಆಧಾರವಾಗಿದೆ. ಮಣಕಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಈ ಪುಟ್ಟ ಗ್ರಾಮದಲ್ಲಿ ಸದ್ಯ ಬಾವಿ ಬೋರ್ವೆಲ್ಗಳು ಬತ್ತಿ ಹೋಗಿದ್ದು ಇರುವ ಒಂದು ಬಾವಿಯಲ್ಲೇ ಮಾತ್ರ ನೀರಿವೆ. ನಿತ್ಯ ಮಹಿಳೆಯರು ಮತ್ತು ಮಕ್ಕಳು ಕುಡಿಯುವ ನೀರಿಗೆ ಪರದಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಬರ ನಿರ್ವಹಣೆಗೆ ಎಲ್ಲ ರೀತಿಯಿಂದ ನಾವು ಸಜ್ಜಾಗಿದ್ದೇವೆ ಅಂತ ಹೇಳ್ತಾನೆ ಬಂದಿವೆ. ಆದರೆ ವಾಸ್ತವತೆ ಏನು ಅಂತ ನಿಮ್ಮ ಕಣ್ಣ ಮುಂದೆಯೇ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಹಾರ ಕಂಡುಹಿಡಿಯಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಭಾನುವಾರ ಇಎಸ್ಐ ಆಸ್ಪತ್ರೆಗೆ ದಿಢೀರ್ ಭೇಟಿ. ವೈದ್ಯಾಧಿಕಾರಿಗಳಿಂದ ಒಳ ಮತ್ತು ಹೊರ ರೋಗಿಗಳ ಮಾಹಿತಿ ಪಡೆದರು. ರೋಗಿಗಳ ಆರೋಗ್ಯ ವಿಚಾರಿಸಿದ ಅವರು ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ ಕುಂದುಕೊರತೆ ಆಲಿಸಿದರು. ಎಲ್ಲಾ ಸೌಲಭ್ಯ ಚೆನ್ನಾಗಿದೆ, ಊಟ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಕೆಲ ರೋಗಿಗಳು ತಿಳಿಸಿದರು. ಆಸ್ಪತ್ರೆಗೆ ಬರುವ ಇಎಸ್ಐ ಫಲಾನುಭವಿಗಳು ಸಾರ್ವಜನಿಕರಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕು. ಯಾವುದೇ ಕಾರಣಕ್ಕೂ ರೋಗಿಗಳನ್ನು ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಬಾರದು. ರೋಗಿಗಳನ್ನು ಗೌರವದಿಂದ ಕಾಣುವುದರ ಜೊತೆಗೆ ತುರ್ತು ಚಿಕಿತ್ಸೆ ಮತ್ತು ಅಗತ್ಯ ಔಷಧ ನೀಡಬೇಕು ಎಂದು ವೈದ್ಯರಿಗೆ ಸೂಚಿಸಿದರು.
ಸೂಚಿಸಿದರು. ಆಸ್ಪತ್ರೆ ವಾರ್ಡ್ಗಳಿಗೆ ತೆರಳಿ ವೈದ್ಯಕೀಯ ಸೇವೆಗಳನ್ನು ಪರಿಶೀಲಿಸಿದ ಅವರು ನೀರು ಮತ್ತು ವಿದ್ಯುತ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೈಗೊಳ್ಳಿ ಎಂದು ವೈದ್ಯಕೀಯ ಉಪ ಅಧೀಕ್ಷಕ ಡಾಕ್ಟರ್ ದೀನನಾಥ್ ಅವರಿಗೆ ಸೂಚಿಸಿದರು. ದೆಹಲಿ ಮಾದರಿಯಲ್ಲಿ ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆ ಸ್ಥಾಪನೆಯಾದರೆ ಈ ಆಸ್ಪತ್ರೆಗೆ ಇನ್ನೂ ಹೆಚ್ಚಿನ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು, ರಾಜ್ಯದ ಎಲ್ಲ ಸಂಸದರ ವಿಶ್ವಾಸದೊಂದಿಗೆ ಕೇಂದ್ರದ ಮೇಲೆ ಒತ್ತಡ ಹಾಕಲಾಗುವುದು ಎಂದರು. ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್, ಬಿಜೆಪಿ ಹಿಂದುಳಿದ ವರ್ಗ ಘಟಕದ ಅಧ್ಯಕ್ಷ ಲಿಂಗರಾಜ್ ಬಿರಾದರ್ ಇತರರು ಇದ್ದರು. Sir, lacking is there when CT scan technician is not there. But we have only one MD radiologist. So he cannot serve 24 into 7. Hey, sir. 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 Doctor? Doctor. Doctor? ಎಲ್ಲ ಪೇಷಂಟ್ ಪ್ರತಿಯೊಬ್ಬರಿಗೂ ಮಾತಾಡಿದ್ದೀನಿ. ಭಾಳ ಒಳ್ಳೆಯ ರೀತಿಯಿಂದ ಡಾಕ್ಟರ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವು ಸಮಸ್ಯೆಗಳಿವೆ, ಆ ಸಮಸ್ಯೆಗಳು ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಮುಖ್ಯವಾಗಿ ಡಾಕ್ಟರ್ಗಳು ಭಾಳ ಮಂದಿ ಇರೋ ಕೆಲಸ ಮಾಡೋರು, ಆದರೆ ಇವ್ರ ವರ್ಕ್ ಲೋಡ್ ಕಡಿಮೆ ಇದೆ. ವರ್ಕ್ ಲೋಡ್ ಕಡಿಮೆ ಯಾಕಿದೆ ಅಂದರೆ ಕೆಲವು ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಇದಿಂದಾಗಿದೆ. ಇಲ್ಲಿ MLC ಕೇಸ್ ಮಾಡಲಿಕ್ಕೆ MLC ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪ್ರೊವಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಲೆಟ್ರ್ ತೊಗೊಂಡು ಬೆಳಿಗ್ಗೆನೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ DC ಮತ್ತು ಪೊಲೀಸ್ ಕಮಿಷನರ್ಗೆ ಮಾತಾಡಿ ಇವ್ರಿಗೊಂದು ಪೊಲೀಸ್ ಪೋಸ್ಟ್ ಕೊಡಿಸಿ ಮೆಡಿಕೋ ಲೀಗಲ್ ಕೇಸ್ ಅಟೆಂಡ್ ಮಾಡುವಂಥದ್ದು ಪ್ರಯತ್ನ ಮಾಡ್ತೀನಿ. ಮತ್ತು ಬೇರೆ ಕೆಲವು ಸಮಸ್ಯೆಗಳಿವೆ, ಕೆಲವು ಇಲ್ಲಿ ಕರೆಂಟ್ ಹೋಗ್ತೀವಿ ಮತ್ತೊಮ್ಮೆ ಇಲ್ಲಿ ಕರೆಂಟ್ ಇಲ್ಲಿ ಹೋಗ್ತೀವಿ ನೋಡಿ ಅಬ್ಬಿ ಈ ಕರೆಂಟ್ ಹೋಗಿದೆ. ಇಲ್ಲಿ ಫ್ರೀಕ್ವೆಂಟ್ ನಾ ಇದ್ದಾಗೆ 3 ಸಲ ಕರೆಂಟ್ ಹೋಗಿ ಬಂತು. ಇಲ್ಲಿ ಜನರಿಗೆ ಇವತ್ತು 46, 47, 40 degrees ಟೆಂಪ್ರೇಚರ್ ಇದೆ ಗುರುವಾರದಲ್ಲಿ. ಒಂದು ಮಗು ನ್ಯೂಬಾರ್ನ್ ಹೆಲ್ದಿ ಬೇಬಿ, ಆ ಬಿಸಿಲು ಜಾಸ್ತಿ ಆಗಿದ್ದಕ್ಕೆ ಆ ಮಗುವಿಗೆ ಇವತ್ತು ಯೂರಿನ್ ಔಟ್ಪುಟ್ ಬ್ಲಾಕ್ ಆಗಿ ಅಡ್ಮಿಂಟ್ ಆಗಿದೆ. ಇವ್ರಿಗೆ ಒಂದು ಒಳ್ಳೆಯ ಟೆಂಪ್ರೇಚರಲ್ಲಿ ಅಂತರ ಪರ್ಮಿಸೇಬಲ್ ಲಿಮಿಟ್ ಅಂತ ಹೇಳ್ತೀವಿ, ಆ ಟೆಂಪ್ರೇಚರ್ ಮಗುವಿಗೆ ಇಡಬೇಕು. ಅದು ಸ್ವಲ್ಪ ಕೊರತೆ ಇದೆ, ಕರೆಂಟದ್ದು ಸಮಸ್ಯೆ ಇದೆ. ಇನ್ನು ಸ್ವಲ್ಪ ನಗರದಲ್ಲಿ ಸುರಿದ ಮಳೆಗೆ ವಿವಿಧೆಡೆ ಮರಗಳು ಮತ್ತು ವಿದ್ಯುತ್ ಕಂಬಗಳು ಉರುಳಿದವು. ಹೌದು, ಇದರಿಂದ ವಾಹನಗಳ ಸುಗಮ ಸಂಚಾರಕ್ಕೆ ತೊಂದರೆಯಾಯಿತು. ಮಹಾನಗರ ಪಾಲಿಕೆ ಹಾಗೂ ಜೆಸ್ಕಾಂ ಸಿಬ್ಬಂದಿ ಸಂಜೆ ಕಾರ್ಯಾಚರಣೆ ಕೈಗೊಂಡು ಅವುಗಳನ್ನು ತೆರವುಗೊಳಿಸಿದ್ರು. ಮಳೆಗೂ ಮುನ್ನ ಬೀಸಿದ ಬಿರುಗಾಳಿಯಿಂದ ನಗರದ SM ಪಂಡಿತ ರಂಗಮಂದಿರದ ಆವರಣದಲ್ಲಿರುವ 2 ಮರಗಳ ಭಾರಿ ಕೊಂಬೆಗಳು ನೆಲಕ್ಕುರುಳಿದವು. ಇದರಿಂದ ಕೆಲ ದ್ವಿಚಕ್ರ ವಾಹನಗಳಿಗೆ ಹಾನಿಯಾಯಿತು. ನಗರದ ಮಾರ್ಕೆಟ್ ರಸ್ತೆಯ ಯಲ್ಲಮ್ಮ ದೇವಸ್ಥಾನದ ಬಳಿ ವಿದ್ಯುತ್ ಕಂಬವು ರಸ್ತೆ ಪಕ್ಕಕ್ಕೆ ವಾಲಿತು. ಆದರೆ ಅದರಲ್ಲಿ ವಿದ್ಯುತ್ ಪೂರೈಕೆ ಇರದ ಕಾರಣ ಯಾವುದೇ ಅಪಾಯ ಸಂಭವಿಸಲಿಲ್ಲ. ಗಾಳಿ ಅಬ್ಬರ ಜಾಸ್ತಿಯಾಗುತ್ತಿದ್ದಂತೆಯೇ ಮೋಡಗಳು ಮುಂದೆ ಸರಿದವು. ಉಳಿದ ದಿನಗಳಲ್ಲಿ ಮಧ್ಯಾಹ್ನ 4 ಚುರುಗುಟ್ಟುವ ಬಿಸಿಲು ಇರುತ್ತಿತ್ತು. ಆದರೆ ದಟ್ಟ ಮೋಡಗಳಿಂದ ಭಾನುವಾರ ಮಧ್ಯಾಹ್ನಕ್ಕೆ ಕೊಂಚ ಕತ್ತಲು ಕವಿದಂತೆ ಅನಿಸುತ್ತಿತ್ತು. ಬಿರುಗಾಳಿ ಬೀಸಿದ್ದರಿಂದ ಮಳೆಯ ಮುನ್ಸೂಚನೆ ಅರಿತ ವಾಹನ ಸವಾರರು ಹಾಗೂ ದಾರಿ ಹೋಕರು ಆದಷ್ಟು ಬೇಗನೆ ಮನೆಗಳನ್ನು ಸೇರಿಕೊಂಡರು. ಭಾನುವಾರ ರಜಾ ದಿನವಾದ್ದರಿಂದ ರಸ್ತೆಯಲ್ಲಿ ಹೆಚ್ಚು ಜನದಟ್ಟಣೆ ಇರಲಿಲ್ಲ. ಇವತ್ತು ಕಲಬುರಗಿ ನಗರದಲ್ಲಿ ಜಿಟಿ ಜಿಟಿ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. Bye.
ಬಿಜೆಪಿ 25 ಸೀಟ್ ಗೆಲ್ಲಲು ಮೈತ್ರಿ ಸರ್ಕಾರವು ಕಾರಣವಾಗಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ಟಾಂಗ್ ನೀಡಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ನೂತನ ಸಂಸದರಾದ ಪ್ರತಾಪ್ ಸಿಂಹ ಹಾಗೂ ತೇಜಸ್ವಿ ಸೂರ್ಯರ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲೋಕಸಭೆ ಚುನಾವಣೆಯಲ್ಲಿ ನಾವು ಗೆಲ್ಲಲು ಮೂರು ಕಾರಣ ಇದೆ. ಒಂದು, ಬಿಜೆಪಿಯ ಎಲ್ಲ ಮುಖಂಡರು ಕಾರ್ಯಕರ್ತರ ನಿರಂತರ ಪರಿಶ್ರಮದಿಂದ ರಾಜ್ಯವನ್ನ ಬಿಜೆಪಿ ಮಯ ಮಾಡುವಲ್ಲಿ ಯಡಿಯೂರಪ್ಪ ಪಾತ್ರ ದೊಡ್ಡದು. ಮತ್ತೊಂದು, ಮೋದಿಯವರ 5 ವರ್ಷದ ಸಾಧನೆಗಳು. ಮೂರನೇ ಕಾರಣ, ರಾಜ್ಯದ ಮೈತ್ರಿ ಸರ್ಕಾರ ಎಂದು ವಿವರಿಸಿದರು. ಇಬ್ಬರು ಪಕ್ಷೇತರರಿಗೆ ಸಚಿವ ಸ್ಥಾನ ನೀಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಅವರು ಪಕ್ಷವನ್ನ ಬಿಟ್ಟು ಹೋಗಬಾರದೆಂದು ಸಚಿವ ಸ್ಥಾನ ಕೊಡುತ್ತಿದ್ದಾರೆ. ಆದರೆ ಮಿಕ್ಕವರಿಗೆ ಹೇಗೆ ಕೊಡುತ್ತಾರೆ? ಅದರಲ್ಲೂ ಸಿದ್ದರಾಮಯ್ಯ ಅವರು ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ನೀಡುವುದಾದರೆ ನಿಮ್ಮ ಕಡೆಯಿಂದ ನೀಡಿ ಎಂದು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಹೋದ್ರೆ ಹೋಗ್ಲಿ ಎಂದು ಅವರೇ ಹೇಳುತ್ತಾರೆ ಎಂದು ಲೇವಡಿ ಮಾಡಿದರು. ವಯಸ್ಸಿನ ಹುಡುಗ ಇದೇ ಲೋಕಸಭೆಯಲ್ಲಿ ಅತಿ ಕಿರಿಯ ವಯಸ್ಸಿನ ಯುವಕ ಪ್ರತಿನಿಧಿ ಆಗಿರುವಂತಹ ತೇಜಸ್ವಿ ಸೂರ್ಯ ಅವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಜೇಂದ್ರ ಅವರೇ, ತಮ್ಮೇಶ್ ಗೌಡ್ರೆ, ಬಸವರಾಜ್ ಎಂಕಂಚಿಯವರೇ, ಎಲ್ಲ ರಾಜ್ಯ ಪದಾಧಿಕಾರಿಗಳು, ಪದಾಧಿಕಾರಿಗಳಿಗೆ ಕುರ್ಚಿ ಇವತ್ತು ಸಿಕ್ಕಿಲ್ಲ, ನಿಂತಿದ್ದೀರಾ, ಎಲೆಕ್ಷನ್ಗೆ ಒಂದು ದಿವಸ ನಿಲ್ಲುವಂಥ ಪರಿಸ್ಥಿತಿ ಬರಲಿ ಅಂತ ನಂದು ಅಪೇಕ್ಷೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವಿಮೋರ್ಚಾದ ಕಾರ್ಯಕರ್ತರುಗಳೇ, ಹಿತೈಷಿಗಳೇ, ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ಇದಾದ ನಂತರ ಇನ್ನೊಂದು ಕಾರ್ಯಕ್ರಮ ಇದೆ, ಯಕ್ಷಗಾನ ನಡೆಯೋದಿದೆ. ಜಮ್ಮು ಕಾಶ್ಮೀರದಲ್ಲಿ ಬೆಳ್ಳಂಬೆಳಿಗ್ಗೆ ಗುಂಡಿನ ಚಕಮಕಿ, ಇಬ್ಬರು ಉಗ್ರರು ಉಡಿಸ್. ಜಮ್ಮು ಮತ್ತು ಕಾಶ್ಮೀರದ ಶೋಪಿಯನ್ ಜಿಲ್ಲೆಯ ಮೋಲು ಚಿತ್ರಗ್ರಾಮ್ ಪ್ರದೇಶದಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಭದ್ರತಾ ಪಡೆ ಮತ್ತು ಭಯೋತ್ಪಾದಕರ ಮಧ್ಯೆ ಗುಂಡಿನ ಚಕಮಕಿ ನಡೆದಿದ್ದು ಇಬ್ಬರು ಉಗ್ರರು ಹತ್ಯೆಯಾಗಿದ್ದಾರೆ. ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಮುಂದುವರೆದಿದ್ದು ಭದ್ರತಾ ಪಡೆ ಯೋಧರ ಉಗ್ರರಿಗಾಗಿ ಶೋಧ ನಡೆಸಿದ್ದಾರೆ. ನೂತನ ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಕಾಶ್ಮೀರದ ಲಡಾಖ್ ಮತ್ತು ಸಿಯಾಚಿನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಭೇಟಿಯ ಕೆಲವೇ ಗಂಟೆಗಳ ಮೊದಲು ಉಗ್ರರ ಗುಂಡಿನ ದಾಳಿ ನಡೆಸಿದ್ದಾರೆ. ರಾಜನಾಥ್ ಅವರು ಹುತಾತ್ಮ ಯೋಧರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿ ಸೇನಾ ಶಿಬಿರದಲ್ಲಿ ಯೋಧರ ಜೊತೆ ಸಂವಾದ ನಡೆಸಲಿದ್ದಾರೆ. ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ 50 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವಶ ಓರ್ವ ಆರೋಪಿಯನ್ನು ಬಂಧಿಸಿದ ಖಾಕಿ ಟೀಂ. ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಎನ್ನಲಾದ ಒಟ್ಟು 50 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನು ಉತ್ತರ ಪ್ರದೇಶದ ಲಖನೌನಲ್ಲಿ ವಶಕ್ಕೆ ಪಡೆಯಲಾಗಿದೆ. ಟ್ರಕ್ನಲ್ಲಿ ಫರೀದ್ ನಗರದ ನಿವಾಸಿ ಓರ್ವನು ಮದ್ಯ ಸಾಗಿಸುತ್ತಿದ್ದ ಎನ್ನಲಾಗಿದ್ದು ಆತನನ್ನು ಅರೆಸ್ಟ್ ಮಾಡಲಾಗಿದೆ. सूचना मिली थी कि एक ट्रक HR 46C4189, इसमें शराब की सूचना मिली थी. पुलिस द्वारा इसको इंटरसेप्ट किया गया है और इसमें देखा गया कि नीचे भूसा था, फिर अवैध शराब थी और ऊपर से फिर भूसा था. मौके पर ही जो ड्राइवर अभियुक्त है आनंद सिंह, इसको गिरफ्तार किया गया है. सोनीपत हरियाणा का रहने वाला है. इस ट्रक में 1100 पेटी शराब मिली जिसमें लगभग 55,200 पौवे थे. इनके दो और अभियुक्त हैं, वो अभी फरार हैं. इनके नाम हैं विकास और धर्मवीर. और इस पूरे नेटवर्क को और हम लोग कई सबूत हम लोगों को मिले हैं. हम लोग पूरी कोशिश कर रहे हैं कि इस नेटवर्क का पर्दाफाश किया जाए. ಚಿತ್ತಾಪುರ ತಾಲೂಕಿನ ಬಳವಡಿಗೆ ಗ್ರಾಮಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕಲಕರಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಳವಡಿಗಿ ಗ್ರಾಮದಲ್ಲಿ ತೀವ್ರ ನೀರಿನ ಅಭಾವ ಉಂಟಾಗಿದ್ದು ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂತಾಗಿದ್ದು ಗ್ರಾಮಸ್ಥರು ಬಳವಡಿಗಿ ಗ್ರಾಮಕ್ಕೆ ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು.
ಎಲ್ಲಿಂದ ತರ್ತೀರಿ ನೀರು? ನೀರು ಕಡಿಲಿ ತರ್ತೀರಿ. ಎಷ್ಟು ಎಷ್ಟು ದೂರ ಅದ? ಇದಿಷ್ಟು ಈವರೆಗಿನ ನ್ಯೂಸ್.